ನಮಸ್ತೆ ಫ್ರೆಂಡ್ಸ್, ಇವತ್ತೊಂದು ಅದ್ಭುತವಾದ ವಿಡಿಯೋನನ್ನು ಶೇರ್ ಮಾಡ್ತಾ ಇದ್ದೇನೆ. ಅದು ಯಾವುದು ಅಂತ ಹೇಳಿದ್ರೆ, ಒಂದು ಚಳಿಗಾಲದಲ್ಲಿ ನಿಮ್ಮ ಸ್ಕಿನ್ ಎಲ್ಲ ಡ್ರೈ ಆಗಿರುತ್ತೆ, ಡ್ರೈ ಆಗಿ ಡೆಡ್ ಸ್ಕಿನ್ ಇರುತ್ತೆ, ಅದರಿಂದ ನಿಮ್ಮ ಕೈ ಮತ್ತು ಕಾಲು ತುಂಬ ಅಸಹ್ಯ ಕಾಣಿಸ್ತಾ ಇರುತ್ತೆ. ಮತ್ತೆ ಏನಂತ ಹೇಳಿದ್ರೆ, ಚಳಿಗಾಲದಲ್ಲಿ ಬಿಸಿಲು ಕೂಡ ಜಾಸ್ತಿ ಇರುತ್ತೆ, ಆಯ್ತಾ? ಅಂದರೆ ಬಿಸಿಲು, ಬೇಸಿಗೆಗಾಲದಲ್ಲಿ ಯಾವ ಥರ ಬಿಸಿಲು ಇರುತ್ತೆ ನೋಡಿ, ಅದೇ ಥರ ಚಳಿಗಾಲದಲ್ಲಿ ಕೂಡ ಬಿಸಿಲು ಇರ್ತದೆ. ಚಳಿಗಾಲದಲ್ಲಿ ಎಂತ ಮಾಡ್ತಾರೆ ಅಂತ ಹೇಳಿದ್ರೆ, ಸ್ಲೀವ್ಲೆಸ್ ಹಾಕೊಳ್ಳಿಕ್ಕೆ ಆಸೆ ಇರುತ್ತೆ ಕೆಲವರಿಗೆ, ಅಥವಾ ಚಳಿಗಾಲದಲ್ಲಿ ಸ್ವಲ್ಪ ತುಂಬ ಚಳಿ ಚಳಿ ಇರುತ್ತಲ್ಲ, ಬಿಸಿಲಿಗೆ ಹೋಗಿ ಸ್ವಲ್ಪ ಹೊತ್ತು ನಿಲ್ಲುವ ಅಂತ ಹೇಳ್ಕೊಂಡು ಹೋಗಿ ನಿಲ್ತಾರೆ. ಆವಾಗ ಎಂತಾಗ್ತದೆ ಅಂತ ಹೇಳಿದರೆ, ನಿಮಗೆ ಸನ್ ಟ್ಯಾನ್ ಆಗುತ್ತೆ. ಏನಂತ ಹೇಳಿದರೆ, ನಿಮಗೆ ಈಗ ಬಟ್ಟೆ ಹಾಕ್ಕೊಂಡಿದ್ರೆ ಅಂತ ಹೇಳುವ, ಸ್ಲೀವ್ಲೆಸ್ ಬಟ್ಟೆ ಹಾಕ್ಕೊಂಡ್ರೆ ನಿಮ್ಮ ಮೈಯೆಲ್ಲ ಬೆಳ್ಳಗೆ ಇರುತ್ತೆ, ಯಾವ ಜಾಗದಲ್ಲೆಲ್ಲ ಸೂರ್ಯನ ಬಿಸಿಲು ತಾಗಿದೆ ನೋಡಿ, ಆ ಜಾಗದಲ್ಲೆಲ್ಲ ಫುಲ್ಲು ಟ್ಯಾನ್ ಆಗಿರುತ್ತೆ. ಕೆಲವರಿಗೆ ಕೆಂಪಾಗುತ್ತೆ, ಕೆಲವರಿಗೆ ಕಪ್ಪಾಗುತ್ತೆ. ಒಂದು ದಿನ ಬಿಸಿಲಿಗೆ ಹೋದರೂ ಸಾಕು, ಆಯಿತಾ? ನೀವು ಎರಡು ಮೂರು ದಿವಸ ಬಿಸಿಲಿಗೆ ಹೋಗಬೇಕಂತ ಇಲ್ಲ, ತುಂಬ ಬಿಸಿಲಿಗೆ ಒಂದು ದಿವಸನೂ ಬೇಡ, ಆಯಿತಾ? ಒಂದು ಅರ್ಧ ಗಂಟೆ ಬಿಸಿಲಿಗೆ ಹೋಗಿ ಬಂದರೆ ಕೂಡ ನಿಮ್ಮ ಸ್ಕಿನ್ ಟ್ಯಾನ್ ಆಗುತ್ತೆ ನಿಮಗೆ. ಅದಕ್ಕೆ ಒಂದು ಹೋಮ್ ರೆಮಿಡಿ ಹೇಳ್ತೇನೆ. ಈ ಹೋಮ್ ರೆಮಿಡಿಯನ್ನು ಮಕ್ಕಳಿಗೆ ಕೂಡ ಯೂಸ್ ಮಾಡ್ಬೋದು. ಯಾಕೆ ಅಂತ ಹೇಳಿದ್ರೆ, ಸ್ಕೂಲ್ಗೆ ಹೋಗುವ ಮಕ್ಕಳು ಪಿ ಟಿ ಪಿರಿಯಡ್ ಇದೆ ಅಂತ ಹೇಳ್ಕೊಂಡು ಪಿ ಟಿಗೆ ಎಲ್ಲ ಹೋಗಿರ್ತಾರೆ, ಫೀಲ್ಡಲ್ಲೆಲ್ಲ ಇರ್ತಾರಲ್ವ, ಆವಾಗ ಎಂತಾಗ್ತದೆ ಅಂತ ಹೇಳಿದರೆ, ಅವರಿಗೆ ಕೂಡ ಸನ್ ಟ್ಯಾನ್ ಆಗುತ್ತೆ. ಅಂದರೆ ತುಂಬ ಬಿಸಿಲು ಬಿದ್ದು ಮುಖ ಎಲ್ಲ ಕಪ್ಪಾಗುತ್ತೆ, ಜೊತೆಗೆ ಮೈಯೆಲ್ಲ ಬೆಳ್ಳಗಿರುತ್ತೆ, ಕೈ ಕಾಲೆಲ್ಲ ತುಂಬ ಕಪ್ಪಾಗಿರುತ್ತೆ. ಅಂಥವರು ಕೂಡ ಇದನ್ನು ಯೂಸ್ ಮಾಡಬಹುದು. ಇದನ್ನು ಮಕ್ಕಳು ಕೂಡ ಯೂಸ್ ಮಾಡ್ಬೋದು ಅಂತ ಹೇಳ್ತಾರಲ್ಲ, ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಮಕ್ಕಳಿಗೆ ತೋರಿಸಿ, ಅಂದರೆ ಯಾವುದಾದ್ರೂ ಹೋಮ್ ರೆಮಿಡಿ ಇದ್ದರೆ ಹೇಳಿ ಅಂತ ಹೇಳ್ಕೊಂಡು. ನಮ್ಮ ಮಕ್ಕಳು ತುಂಬ ಬಿಸಿಲಿಗೆ ಹೋಗಿ ಆಟಾಡಿ ಆಟಾಡಿ ತುಂಬ ಕಪ್ಪಾಗಿದ್ದಾರೆ, ಅವರಿಗೆ ಎಂತಾದರೂ ಒಂದು ಹೇಳಿ ಅಂತ ಹೇಳ್ಕೊಂಡು ಹೇಳ್ತಾರಲ್ಲ, ಇದನ್ನು ಖಂಡಿತ ಟ್ರೈ ಮಾಡಿ. ಇದರಿಂದ ಎಂತಾಗ್ತದೆ ಅಂತ ಹೇಳಿದರೆ, ನಿಮ್ಮ ಮಕ್ಕಳುಂಟಲ್ಲ ಮುಂಚೆ ಯಾವ ಕಲ್ಲರ್ ಇದ್ದರು, ಆಯಿತಾ, ಬೆಳ್ಳಗೆ ಆಗ್ತಾರಂತ ನಾನು ಹೇಳೋದಿಲ್ಲ, ಮುಂಚೆ ಯಾವ ಕಲ್ಲರ್ ಇದ್ದರು ಆ ಕಲ್ಲರ್ ಬರುತ್ತೆ. ಇವಾಗ ನಿಮಗಾದರೂ ಕೂಡ ಅಷ್ಟೇ, ನೀವು ಬಿಸಿಲಿಗೆ ಹೋಗುವಕ್ಕಿಂತ ಮುಂಚೆ ನಿಮ್ಮದು ಸ್ಕಿನ್ ಯಾವ ಕಲರ್ ಇತ್ತು ಆ ಕಲರ್ ಬರುತ್ತೆ. ಬೇಕಾದರೆ ನಾನು ನನ್ನ ಮಗನಿಗೆ ಕೂಡ ಇದನ್ನು ಹಚ್ಚಿ ತೋರಿಸ್ತೇನೆ, ನಿಮಗೆ ಆವಾಗ ಡೌಟ್ ಕ್ಲಿಯರ್ ಆಗುತ್ತೆ. ಕೆಲವರು ಅಂತ ಹೇಳಿದರೆ ಭಯ ಬೀಳ್ತಾರೆ, ಮಕ್ಕಳಲ್ವಾ, ತುಂಬ ಸೆನ್ಸಿಟಿವ್ ಸ್ಕಿನ್ ಇರುತ್ತೆ, ಅವರಿಗೆ ಎಂತಾದರೂ ಹಚ್ಚಿದರೆ ಎಂತಾದರೂ ಪ್ರಾಬ್ಲಮ್ ಆದರೆ ಅಂತ ಹೇಳ್ಕೊಂಡು ಭಯ ಬೀಳ್ತಾರಲ್ಲ, ಎಂಥ ಭಯ ಬೀಳೋದು ಬೇಡ. ನಾನು ನನ್ನ ಮಗನಿಗೆ ಹಚ್ಚಿ ತೋರಿಸ್ತೇನೆ. ಜಾಸ್ತಿ ಹಣ ಕೊಟ್ಟು ವಸ್ತು ಎಲ್ಲ ತೊಗೊಬರ್ಬೇಕಂತ ಇಲ್ಲ, ಮನೆಯಲ್ಲೇ ಇರುವ ವಸ್ತುವನ್ನು ಬಳಸಿ ನಿಮಗೆ ಚಳಿಗಾಲದಲ್ಲಿ ಡೆಡ್ ಸ್ಕಿನ್ನನ್ನು ತೆಗೆಯೋದು ಹೇಗೆ, ಅಥವಾ ಸನ್ ಟ್ಯಾನ್ ಆಗಿದ್ದರೆ ಅದನ್ನು ತೆಗೆಯೋದು ಹೇಗೆ ಅಂತ ಹೇಳ್ಕೊಂಡು ತೋರಿಸ್ತೇನೆ. ಇದಕ್ಕೆ ಯಾವುದೆಲ್ಲ ವಸ್ತು ಬೇಕು ಅಂತ ಹೇಳ್ಕೊಂಡು ಇವಾಗನೇ ಹೋಗಿ ಪಟ ಪಟ ಹೋಗಿ ಅಡುಗೆ ಮನೆಯಿಂದ ತೊಗೊಂಬನ್ನಿ. ನಾನು ಹಾಗೆ ಹೇಳ್ದಲ್ಲ, ಜಾಸ್ತಿ ಎಂಥ ಐಟಮ್ ಇಲ್ಲ, ಒಂದು ಮೂರು ನಾಲ್ಕು ವಸ್ತು ಅಷ್ಟೇ, ಆಯಿತಾ? ಇವಾಗ ನಾನು ತೋರಿಸ್ತಾ ಹೋಗ್ತೇನೆ, ಒಂದೊಂದೇ ಐಟಮ್ ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು ಅಂತ ಹೇಳ್ಕೊಂಡು ಹೇಳ್ತೇನೆ. ಒಬ್ಬರಿಗೆ ಆಗೋಷ್ಟು ಮಾತ್ರ ನಾನು ತೋರಿಸ್ತೇನೆ, ನೀವು ಅಂದರೆ ಎರಡು ಮೂರು ಜನರಿಗೆ ಯೂಸ್ ಮಾಡೋದಾದರೆ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಹಾಕಿ. ಅಂದರೆ ನಾನು ಒಬ್ಬರಿಗೆ ಎಷ್ಟು ಹಾಕ್ತೇನೆ ನೋಡಿ, ಅದರದ್ದು ಎಷ್ಟು ನೀವು ಎಷ್ಟು ಜನ ಹಾಕ್ತೀರಾ ಅಂತ ಹೇಳ್ತೀರಲ್ಲ ಅಷ್ಟು ಹಾಕಿ. ಇವಾಗ ಜಾಸ್ತಿ ತಡ ಮಾಡೋದಿಲ್ಲ ನಾನು, ಅದಕ್ಕೆ ಎಂತೆಲ್ಲ ಬೇಕು ಅಂತ ಹೇಳ್ಕೊಂಡು ತೋರಿಸ್ತೇನೆ. ನೋಡಿ, ಈ ಹೋಮ್ ರೆಮಿಡಿ ಮಾಡಲಿಕ್ಕೆ ನಿಮಗೆ ಫಸ್ಟು ಬೇಕಾಗಿದ್ದ ವಸ್ತು ಏನಂತ ಹೇಳಿದರೆ ಕಾಫಿ ಪೌಡರ್, ಆಯಿತಾ? ನಾನು ಬ್ರೂ ತೊಗೊಂಡಿದೆ ಅಂತ ಹೇಳ್ಕೊಂಡು ನೀವು ಬ್ರೂ ತೊಗೊಳ್ಬೇಕಂತಲೇ ಇಲ್ಲ, ನಿಮಗೆ ಯಾವುದು ಇಷ್ಟ ನೋಡಿ ಆ ಕಾಫಿ ಪೌಡ್ರ್ ಯೂಸ್ ಮಾಡ್ಬೋದು. ನಿಮ್ಮ ಮನೆಯಲ್ಲಿ ಯಾವ ಕಾಫಿ ಪೌಡ್ರ್ ತರ್ತಾರೆ ನೋಡಿ, ಆ ಕಾಫಿ ಪೌಡ್ರನ್ನೇ ಯೂಸ್ ಮಾಡ್ಬೋದು. ನಾನಂದರೆ ನಾವೆಲ್ಲ ಕಾಫಿ ಕುಡಿಯೋದಿಲ್ಲ, ನಿಮಗೆ ಗೊತ್ತುಂಟು, ನಾವೆಲ್ಲ ಈ ಕಡೆ ಅಂದರೆ ಕರಾವಳಿಯವರೆಲ್ಲ ಜಾಸ್ತಿ ಚಹಾ ಕುಡಿಯೋದು, ಆಯಿತಾ? ಆದ ಕಾರಣಕ್ಕೆ ನಾನು ಸ್ಕಿನ್ಗೆ ಹಾಕಲಿಕ್ಕೆ ಮಾತ್ರ ಕಾಫಿ ಪೌಡ್ರ್ ತಂದು ಇಟ್ಕೊಳ್ತೇನೆ, ಬಿಟ್ಟರೆ ನಾವು ಕಾಫಿ ಎಲ್ಲ ಕುಡಿಯೋದಿಲ್ಲ. ಆದ ಕಾರಣಕ್ಕೆ ನಾನು ಈ ಥರದ್ದು ಚಿಕ್ಕ ಚಿಕ್ಕ ಪ್ಯಾಕೆಟ್ ನಾನು ತಂದು ಇಟ್ಕೊಳ್ದು, ಅಂದರೆ ಬ್ರೂ ಕಾಫಿ ಪೌಡ್ರ್ ತಗೊಂಡು ಇಟ್ಕೊಳ್ತೇನೆ ಸ್ಕಿನ್ಗೋಸ್ಕರ ಮಾತ್ರ, ಆಯಿತಾ? ಈ ಕಡೆಯವರೆಲ್ಲ ಜಾಸ್ತಿ ಕಾಫಿಯೇ ಯೂಸ್ ಮಾಡ್ತಾರಲ್ಲ, ಆದ ಕಾರಣಕ್ಕೆ ನೀವು ವಾಪಸ್ ಇದು ಬ್ರೂ ಕಾಫಿನನ್ನೇ ತೊಗೊಂಬರ್ಬೇಕಂತ ಇಲ್ಲ, ಆಯಿತಾ? ನಿಮಗೆ ಯಾವುದು ಕಾಫಿ ಪೌಡ್ರ್ ಯೂಸ್ ಮಾಡ್ತೀರಾ ಅದನ್ನೇ ಯೂಸ್ ಮಾಡಿ. ನಾನು ಇಲ್ಲಿ 2 ರೂಪಾಯಿದು ಉಂಟಲ್ಲ, 2 ಪ್ಯಾಕೆಟ್ ತೊಗೊಂಡಿದ್ದೇನೆ. ಅಂದರೆ ನಾನು ಕೈಗೆ ಮತ್ತು ಕಾಲಿಗೆ ಎರಡೂ ಕಡೆ ಯೂಸ್ ಮಾಡೋದ್ರಿಂದ 2 ಪ್ಯಾಕೆಟ್ ತೊಗೊಳ್ತಾ ಇದ್ದೇನೆ. ಇದು ಎಂತ ಮಾಡ್ತಾ ಅಂತ ಹೇಳಿದರೆ, ನಿಮಗೆ ಸ್ಕಿನ್ ಟೆನ್, ನಿಮಗೆ ಬಿಸಿಲಿಗೆ ಹೋಗಿ ಎಷ್ಟೇ ನೀವು ಕಪ್ಪಾಗಿದ್ದರೂ ಕೂಡ ಕಾಫಿ ಪೌಡ್ರ್ ನಿಮ್ಮ ಸ್ಕಿನ್ ಉಂಟಲ್ಲ ಮುಂಚೆ ಯಾವ ಕಲ್ಲರ್ ಇತ್ತು ಆ ಕಲ್ಲರ್ ಬರಲಿಕ್ಕೆ ಇದು ಹೆಲ್ಪ್ ಮಾಡ್ತದೆ. ಆದ ಕಾರಣಕ್ಕೆ ಅಂದರೆ ಎಷ್ಟು ನಿಮಗೆ ಮುಂಚೆ ಯಾವ ಕಲರ್ ಇದ್ದರೆ ನೋಡಿ ಅದೇ ಕಲರ್ ನಿಮಗೆ ಪುನಃ ಬರುತ್ತೆ. ನಾನು ಇಲ್ಲಿ 2 ಪ್ಯಾಕೆಟ್ ಕಾಫಿ ಪೌಡ್ರ್ ತೊಗೊಂಡಿದ್ದೇನೆ, 2 ರೂಪಾಯಿದು. ನೋಡಿ, ನಾನು 2 ಪ್ಯಾಕೆಟ್ ಕಾಫಿ ಪೌಡ್ರ್ ತೊಗೊಂಡಿದ್ದೇನೆ. ಇವಾಗ ಇಲ್ಲಿ 1 ಸ್ಪೂನಷ್ಟು ಕಡಲೆ ಹಿಟ್ಟು ತೊಗೊಳ್ತಾ ಇದ್ದೇನೆ. ನೀವು ಕಡಲೆ ಹಿಟ್ಟು ತೊಗೊಂಡ್ರೆ ಎಂತಾಗ್ತದೆ ಅಂತ ಹೇಳಿದರೆ, ನಿಮ್ಮ ಅಂದರೆ ಚಳಿಗೆ ತುಂಬ ಜನರಿಗೆ ತುರಿಕೆ ಪ್ರಾಬ್ಲಮ್ ಇರುತ್ತೆ, ಚಳಿ ಜಾಸ್ತಿಯಾಗಿ ಸ್ಕಿನ್ ಉಂಟಲ್ಲ ಎಲ್ಲ ಒಡಿಲಿಕ್ಕೆ ಸ್ಟಾರ್ಟಾಗಿ ತುರಿಕೆ ಸ್ಟಾರ್ಟ್ ಆಗ್ತದೆ. ತುರಿಕೆ ಆದಾಗ ಎಂತಾಗ್ತದೆ ಅಂತ ಹೇಳಿದರೆ, ಕೈಯೆಲ್ಲ ಕಲೆ ಕಲೆ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಗಾಯ ಗಾಯ ಥರ ಆಗಿ ಕಲೆ ಕಲೆ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನೀವು ಎಲ್ಲೆಲ್ಲ ತುರಿಸ್ತೀರ ನೋಡಿ ಆ ಜಾಗದಲ್ಲೆಲ್ಲ ಕಪ್ಪು ಕಪ್ಪಾಗುತ್ತೆ, ಆಯಿತಾ? ನೀವು ಕಡಲೆ ಹಿಟ್ಟು ಬಳಸೋದ್ರಿಂದ ನಿಮ್ಮ ಸ್ಕಿನ್ಗೆ, ಅಂದರೆ ನಿಮಗೆ ತುರಿಕೆ ಪ್ರಾಬ್ಲಮ್ ಎಲ್ಲ ಇರ್ತದಲ್ಲ ಅದೆಲ್ಲ ಹೋಗ್ತದೆ, ಮತ್ತು ನಿಮ್ಮ ಇದು ಕೈಯಲ್ಲಿ ಕಾಲಲ್ಲಿ ಇದು ಚಿಕ್ಕ ಚಿಕ್ಕ ಗಾಯಗಳು ಗುಳ್ಳೆಗಳು ಎಲ್ಲ ಇದ್ದರೆ ಉಂಟಲ್ಲ ಅದು ಕೂಡ ಹೋಗ್ತದೆ, ಆಯಿತಾ? ಹಳೆಯ ಕಾಲದಿಂದ ಕೂಡ ಕಡಲೆ ಹಿಟ್ಟನ್ನು ಬಳಸ್ತಾ ಇದ್ದಾರೆ, ಅಂದರೆ ನಿಮ್ಮ ಸ್ಕಿನ್ ಕ್ಲೀನಾಗಿ ಇರಲಿಕ್ಕೆ ಇದು ಹೆಲ್ಪ್ ಮಾಡ್ತದೆ. ಆದ ಕಾರಣಕ್ಕೆ
ನಾನು ಒಂದು ಸ್ಪೂನ್ ಅಂದರೆ ನೆನ್ಪಿಟ್ಕೊಳ್ಳಿ, ಒಂದು 2 ರೂಪಾಯಿದು 2 ಪ್ಯಾಕೆಟ್ ಕಾಫಿ ಪೌಡರ್ ತೊಗೊಂಡಿದ್ದೇನೆ, 1 ಸ್ಪೂನ್ ಕಡಲೆ ಹಿಟ್ಟು ತೊಗೊಂಡಿದ್ದೇನೆ. ನೋಡಿ ಇವಾಗ 1 ಸ್ಪೂನ್ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೇನೆ ಆಯಿತಾ. ಅಕ್ಕಿ ಹಿಟ್ಟು 1 ಸ್ಪೂನ್, ಕಡಲೆ ಹಿಟ್ಟು 1 ಸ್ಪೂನ್, ಕಾಫಿ ಪೌಡ್ರ್ 2 ಪ್ಯಾಕೆಟ್ ಅಂದರೆ ಚಿಕ್ಕ 2 ರೂಪಾಯಿದು 2 ಪ್ಯಾಕೆಟ್. ಅಕ್ಕಿ ಹಿಟ್ಟು ನೀವು ಯೂಸ್ ಮಾಡಿದ್ರೆ ಅಂತ ಹಾಕಂತೇಳಿದ್ರೆ ನಿಮ್ಮ ಡೆಡ್ ಸ್ಕಿನ್ ಎಲ್ಲ ಹೋಗ್ತದೆ, ಅಂದರೆ ಕೈಯಲ್ಲಿ ಕಾಲಲ್ಲೆಲ್ಲ ಡೆಡ್ ಸ್ಕಿನ್ ಇರುತ್ತಲ್ಲ ಅದೆಲ್ಲ ಹೋಗಲಿಕ್ಕೆ ಇದು ಹೆಲ್ಪ್ ಮಾಡ್ತದೆ. ಮತ್ತು ನಿಮ್ಮ ಸ್ಕಿನ್ ಉಂಟಲ್ಲ ಚಂದ ಆಗ್ತದೆ, ಅಂದರೆ ಹೊಳಿಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನಿಮಗೆ ಬೇಸಿಗೆಗಾಲದಲ್ಲಿ ನಿಮ್ಮ ಸ್ಕಿನ್ ಯಾವ ಥರ ಇರ್ತದೆ ನೋಡಿ ಅದೇ ಥರ ಚಳಿಗಾಲದಲ್ಲಿ ಕೂಡ ಹಾಗೆ ಇರುತ್ತೆ, ತುಂಬ ಗಲೀಜು ಕಾಣಿಸೋದಿಲ್ಲ. ಅಂದರೆ ನಿಮ್ಮ ಡೆಡ್ ಸ್ಕಿನ್ ಎಲ್ಲ ಹೋಗಿ ನಿಮ್ಮ ಒರಿಜಿನಲ್ ಸ್ಕಿನ್ ಕಾಣಿಸುತ್ತಲ್ವಾ, ಆದ ಕಾರಣಕ್ಕೆ. ಮತ್ತು ಇದು ಗ್ಲಾಸ್ ಸ್ಕಿನ್ ಥರ ಕಾಣಿಸ್ಲಿಕ್ಕೆ ಹೆಲ್ಪ್ ಮಾಡ್ತದೆ. ಅಂದರೆ ನಿಮಗೆ ಅಕ್ಕಿ ಹಿಟ್ಟು ಬೇಕಾದರೆ ಮುಖಕ್ಕೆ ಯೂಸ್ ಮಾಡಿ ಗೊತ್ತಿರುವವರು, ಅಂದರೆ ನನ್ನ ಹಳೆ ವೀಡಿಯೋ ಎಲ್ಲ ನೋಡುವವರಿಗೆಲ್ಲ ಗೊತ್ತಿರ್ತದೆ, ಗ್ಲಾಸ್ ಸ್ಕಿನ್ ಬರಬೇಕಾದ್ರೆ ನಿಮಗೆ ಅಕ್ಕಿ ಹಿಟ್ಟನ್ನು ಉಪಯೋಗಿಸ್ಬೇಕು. ಕೋರಿಯಾದವರು ನೋಡಿ ಜಾಸ್ತಿ ಅಕ್ಕಿ ಹಿಟ್ಟನ್ನೇ ಬಳಸ್ತಾರೆ ಮುಖಕ್ಕೆ. ಅಕ್ಕಿ ಹಿಟ್ಟು ಬಳಸಿ ನೀವು ಮುಖ ಎಲ್ಲ ತೊಳೆದ್ರೆ ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟು ಸಾಕಾಗ್ತದೆ, ಮುಖ ತೊಳೆದ್ರೆ ನಿಮ್ಮ ಸ್ಕಿನ್ ಉಂಟಲ್ಲ ಎಂತ ಸಹ ಪ್ರಾಬ್ಲಮ್ ಇರುವುದಿಲ್ಲ ನಿಮ್ಮ ಸ್ಕಿನ್ನಲ್ಲಿ ಆಯಿತಾ. ನಾನಿಲ್ಲಿ ಇವಾಗ 1 ಸ್ಪೂನ್ ಕಡಲೆ ಹಿಟ್ಟು, 1 ಸ್ಪೂನ್ ಅಕ್ಕಿ ಹಿಟ್ಟು, 2 ಪ್ಯಾಕೆಟ್ ಕಾಫಿ ಪೌಡರ್ ತೊಗೊಂಡಿದ್ದೇನೆ. ಇವಾಗ ಇದಕ್ಕೆ ಅಂತ ಹಾಕ್ತಿದ್ದೇನೆ ಅಂತ ಹೇಳಿದರೆ ಇವಾಗ ನಾನು ಇದಕ್ಕೆ ಜೇನುತುಪ್ಪ ಹಾಕ್ತಾ ಇದ್ದೇನೆ ಆಯಿತಾ. ನೀವು ಯಾವ ಬ್ರ್ಯಾಂಡ್ದು ಬೇಕಾದರೆ ಜೇನುತುಪ್ಪ ತೊಗೋಬೋದು, ನಿಮಗೆ ಅದೇ ತೊಗೊಳ್ಳಿ ಇದೇ ತೊಗೊಳ್ಳಿ ಅಂತ ಹೇಳ್ಕೊಂಡು ಹೇಳೋದಿಲ್ಲ ನಾನು. ನಿಮಗೆ ಯಾವುದು ಇಷ್ಟ ನೋಡಿ ಅದನ್ನ ತೊಗೊಳ್ಳಿ, ಆದರೆ ಬೆಲ್ಲದ ಪಾಕ ಎಲ್ಲ ತೊಗೊಳ್ಳೋದು ಬೇಡ. ಕೆಲವರಂದರೆ ಕೆಲವೊಂದು ಜೇನುತುಪ್ಪದಲ್ಲಿ ಬೆಲ್ಲದ ಪಾಕ ಮಿಕ್ಸ್ ಆಗಿರ್ತದೆ, ಅಂಥದ್ದೆಲ್ಲ ತೊಗೊಳ್ಳಿಕ್ಕೆ ಹೋಗಬೇಡಿ, ಮತ್ತು ನಿಮ್ಮ ಸ್ಕಿನ್ ಇನ್ನೂ ಹಾಳಾಗುವ ಚಾನ್ಸಸ್ ಇರ್ತದೆ ಆಯಿತು. ನಾನು ಇಲ್ಲಿ ಈ ನೋಡಿ ಈ ಬ್ರ್ಯಾಂಡ್ದು ತೊಗೊಂಡಿದ್ದೇನೆ, ಡಾಬರ್ ಬ್ರ್ಯಾಂಡ್ದು ತೊಗೊಂಡಿದ್ದೇನೆ. ನಿಮಗೆ ಯಾವುದು ಇಷ್ಟ ಅದು ತೊಗೊಳ್ಳಿ ಆಯಿತಾ. ಇದನ್ನು ನಾನು ಎಂತ ಮಾಡ್ತೇನೆ ಅಂತ ಹೇಳಿದರೆ, ಇದು ಕೂಡ 1 ಸ್ಪೂನ್ ಆಗುವಷ್ಟು ನಾನು ಇದಕ್ಕೆ ಮಿಕ್ಸ್ ಮಾಡ್ತೇನೆ. ಇದು ನಿಮ್ಮ ಸ್ಕಿನ್ ಉಂಟಲ್ಲ ಚಳಿಗಾಲದಲ್ಲಿ ಚಂದ ಇರಲಿಕ್ಕೆ ಇದು ಹೆಲ್ಪ್ ಮಾಡ್ತದೆ. ಇವಾಗ ಅಂದರೆ ಕೆಲವರಿಗೆ ಚಳಿಗಾಲದಲ್ಲೆಲ್ಲ ಒಡೆಯುವುದೆಲ್ಲ ಅಭ್ಯಾಸ ಇರ್ತದಲ್ಲ, ಕೈ ಕಾಲು ಎಲ್ಲ ಒಡೆಯುತ್ತದಲ್ಲ, ಅದೆಲ್ಲ ಒಡೆದೇ ಇದ್ದ ಹಾಗೆ ಇದು ನೋಡ್ಕೊಳ್ತದೆ. ನಿಮಗೆ ಒಂದು ವೇಳೆ ಜೇನುತುಪ್ಪ ಹಾಕೊಳ್ಳಿಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದರೆ ಗ್ಲಿಸರಿನ್ ಬೇಕಾದರೆ ಯೂಸ್ ಮಾಡ್ಬೋದು ಆಯಿತಾ. ಜೇನುತುಪ್ಪ ಬದಲು ಗ್ಲಿಸರಿನ್ ಬೇಕಾದರೆ ಯೂಸ್ ಮಾಡ್ಬೋದು ಇದ್ರ ಜೊತೆಗೆ. ಮತ್ತು ರೋಸ್ ವಾಟ್ರೆಲ್ಲ ಆಗೋದಿಲ್ಲ, ಯಾಕಂತೇಳಿದರೆ ರೋಸ್ ವಾಟ್ರ್ ಉಂಟಲ್ಲ ಚಳಿಗಾಲದಲ್ಲಿ ನೀವು ಇದ್ರ ಜೊತೆಗೆ ಯೂಸ್ ಮಾಡಿದರೆ ನಿಮ್ಮ ಸ್ಕಿನ್ ಇನ್ನೂ ಕೂಡ ಡ್ರೈ ಆಗ್ತದೆ. ನಿಮಗೆ ಆದಷ್ಟು ಸಾಫ್ಟ್ ಆಗಿರಬೇಕಲ್ಲ ಸ್ಕಿನ್, ರೋಸ್ ವಾಟ್ರ್ ಎಲ್ಲ ಹಾಕಿದರೆ ಇನ್ನೂ ಡ್ರೈ ಆಗ್ತದೆ. ಆದ ಕಾರಣಕ್ಕೆ ನೀವು ಒಂದೇ ಜೇನುತುಪ್ಪ ಸೇರಿಸಿ, ಇಲ್ಲ ಅಂತ ಹೇಳಿದರೆ ಗ್ಲಿಸರಿನ್ ಸೇರಿಸಿ, ನಿಮ್ಮ ಇಷ್ಟ ಯಾವುದು ಸೇರಿಸ್ತಿರೋದು. ನಾನು ಇಲ್ಲಿ 1 ಚಮಚ ಆಗುವಷ್ಟು ಜೇನುತುಪ್ಪ ಸೇರಿಸ್ತಾ ಇದ್ದೇನೆ ನೋಡಿ. 1 ಚಮಚ ಆಗುವಷ್ಟು ಜೇನುತುಪ್ಪ ಹಾಕ್ತಾ ಇದ್ದೇನೆ. ಇದನ್ನು ಚಂದ ಮಾಡಿ ಮಿಕ್ಸ್ ಮಾಡ್ಕೊಳ್ಬೇಕು. ಚಂದ ಮಾಡಿ ಮಿಕ್ಸ್ ಮಾಡಿಕೊಂಡು 1-5 ನಿಮಿಷ ಹಾಗೆ ಬಿಡಿ. ಆಮೇಲೆ ಇದನ್ನು ಹೇಗೆ ಬಳಸಬೇಕು ಅಂತ ಹೇಳ್ಕೊಂಡು ಹೇಳ್ತೇನೆ. ಯಾಕಂತೇಳಿದರೆ ನೀವು ಬಳಸುವ ರೀತಿಯಲ್ಲಿ ಇರುವುದು ನಿಮ್ಮದು ಡೆಡ್ ಸ್ಕಿನ್ ಎಲ್ಲ ಹೋಗೋದು. ನೀವು ಸುಮ್ಮನೆ ಹೀಗೆ ಹೀಗೆ ಹಚ್ಚಿದ್ರೆ ಉಂಟಲ್ಲ ಅದು ಹೋಗುವುದಿಲ್ಲ, ಹಾಗೆ ಇರ್ತದೆ. ಆದ ಕಾರಣಕ್ಕೆ ಬಿಸಿಲಿಗೆ ಹೋಗಿ ಕಪ್ಪಾಗಿದ್ದರೆ ಅಥವಾ ನಿಮ್ಮ ಸ್ಕಿನ್ ಡೆಡ್ ಸ್ಕಿನ್ ಇದ್ದರೆ ಹೋಗೋದು ಬೇಕಾದರೆ ಹೇಗೆ ಹಚ್ಚಬೇಕು ಅಂತ ಹೇಳ್ಕೊಂಡು ನಾನು ತೋರಿಸ್ತೇನೆ ಅದೇ ರೀತಿಯಲ್ಲಿ ಹಚ್ಚಿ. ಇವಾಗ ಇದನ್ನು ನಾನು ಚಂದ ಮಾಡಿ ಮಿಕ್ಸ್ ಮಾಡ್ಕೊಳ್ತೇನೆ, ಮತ್ತು 5 ನಿಮಿಷ ಹಾಗೆ ಬಿಡ್ತೇನೆ ನೋಡಿ. ನಮ್ಮದು ಪ್ಯಾಕ್ ರೆಡಿ ಆಯಿತು. ನಾನು ಎಂತ ಮಾಡಿದೆ ಅಂತ ಹೇಳಿದರೆ, ಸ್ವಲ್ಪ ಇದು ಜೇನುತುಪ್ಪ ಹಾಕಿ ಮಿಕ್ಸ್ ಮಾಡುವಾಗ ಸ್ವಲ್ಪ ಗಟ್ಟಿಯಾಗಿತ್ತು, ಅದಕ್ಕೆ ನಾನು ಎಂತ ಹಾಕಿದೆ ಅಂತ ಹೇಳಿದರೆ ಇದಕ್ಕೆ ಸ್ವಲ್ಪ ಗ್ಲಿಸರಿನನ್ನು ಮಿಕ್ಸ್ ಮಾಡಿದೆ ಆಯಿತಾ. ಅಂದರೆ ನಿಮಗೆ ಸ್ವಲ್ಪ ಗಟ್ಟಿ ಗಟ್ಟಿ ಆಗ್ತಿದೆ ಅಂತ ಹೇಳ್ಕೊಂಡು ಎಣಿಸಿದರೆ ಜೇನುತುಪ್ಪ ಬೇಡ ಆಯಿತಾ, ಗ್ಲಿಸರಿನನ್ನೇ ಯೂಸ್ ಮಾಡಿ. ನಾನು ಗ್ಲಿಸರಿನನ್ನು ಸ್ವಲ್ಪ ಯೂಸ್ ಮಾಡಿದ್ದೇನೆ ನೋಡಿ, ಈ ಥರ ಬಂತು. ಇವಾಗ ನಾನು ಫಸ್ಟು ಇವನಿಗೆ ಹಚ್ಚಿ ತೋರಿಸ್ತೇನೆ, ಯಾಕಂತ ತುಂಬ ಜನ ಕಮೆಂಟ್ ಮಾಡ್ತಾರೆ ಏನಂತೇಳಿದರೆ ನಮಗೆ ಈ ಏಜ್ನ ಮಕ್ಕಳಿದ್ದಾರೆ ಅವರಿಗೆ ಹಚ್ಬೋದಾ ಹಚ್ಬೋದಾ ಅಂತ ತುಂಬ ಜನ ಕಮೆಂಟ್ ಮಾಡ್ತಾರೆ. ಅಂದರೆ ಅವರಿಗೆ ಅವರದ್ದು ಸ್ಕಿನ್ ಬಗ್ಗೆಕ್ಕಿಂತನೂ ಮಕ್ಕಳ ಸ್ಕಿನ್ ಬಗ್ಗೆ ಜಾಸ್ತಿ ಆಲೋಚನೆ ಇರ್ತದಲ್ಲ, ಅಂಥವರಿಗೆ ನಾನು ಹೇಳೋದು ಇದನ್ನು ಮಕ್ಕಳಿಗೆ ಹಚ್ಬೋದಂತ. ನಾನೀಗ ಇವನಿಗೆ ಹಚ್ಚಿ ತೋರಿಸ್ತೇನೆ ನೋಡಿ. ಇದನ್ನು ಯಾವ ಥರ ಹಚ್ಚಬೇಕು ಅಂತ ಹೇಳಿದರೆ ನೋಡಿ, ಹೀಗೆ ರೌಂಡಾಗಿ ಹಚ್ಚಿ ಆಯಿತಾ ನೋಡಿ. ಈ ಥರ ಮುಖಕ್ಕೆ ಕೂಡ ಹಚ್ಬೋದು, ಮುಖಕ್ಕೆ ಹಚ್ಚಬಾರ್ದು ಅಂತ ಹೇಳ್ಕೊಂಡಿಲ್ಲ, ಅಂದರೆ ಮುಖ ಕೂಡ ಕಪ್ಪಾಗ್ತದಲ್ಲ ಬಿಸಿಲಿಗೆ ಹೋಗಿ ನೋಡಿ. ಹೀಗೆ ಚಂದ ಮಾಡಿ ರೌಂಡಾಗಿ ಹಚ್ತಾ ಹೋಗಿ. ಯಾಕಂತೇಳಿದರೆ ಅದು ಡೆಡ್ ಸ್ಕಿನ್ ಇದ್ದರೆ ಮತ್ತು ಬಿಸಿಲಿಗೆ ಹೋಗಿ ಕಪ್ಪಾಗಿರ್ತದಲ್ಲ ಅದೆಲ್ಲ ಇದು ಹೋಗಲಿಕ್ಕೆ ಹೆಲ್ಪ್ ಮಾಡ್ತದೆ. ಅಂದರೆ ನೀವು ಸುಮ್ಮನೆ ಹೀಗೆ ಹೀಗೆ ಹಚ್ಚಿದ್ರೆ ಉಂಟಲ್ಲ ಅದು ಹೋಗೋದಿಲ್ಲ ಆಯಿತಾ. ಆದ ಕಾರಣಕ್ಕೆ ಹೀಗೆ ಹಚ್ಕೊಂಡು ರೌಂಡಾಗಿ ಹೀಗೆ ನೋಡಿ ಹೀಗೆ ಮಾಡ್ತಾ ಇರಬೇಕು. ಆವಾಗ ಎಂತಾಗ್ತದೆ ಅಂತ ಹೇಳಿದರೆ ಡೆಡ್ ಸ್ಕಿನ್ ಎಲ್ಲ ಹೋಗ್ತದೆ ನೋಡಿ. ಒಂದು ಸ್ವಲ್ಪ ಬಿಡೋದಿಲ್ಲ, ಉಪದ್ರ ಕೊಡ್ತಾನೆ. ಅಂದರೆ ಕೆಲವರು ಮಕ್ಕಳು ಹೇಳಿದ್ರು ಕೇಳ್ತಾರೆ, ಇವನು ಸ್ವಲ್ಪ ಕೇಳೋದಿಲ್ಲ, ಇವನು ಹೇಳಿದ ಹಾಗೆ ನಾವು ಕೇಳಬೇಕು ಆ ಥರ ನೋಡಿ. ಹೀಗೆ ಹೀಗೆ ಮಾಡ್ತಾ ಹೋದರೆ ನೋಡಿ ಹೀಗೆ ತಿಕ್ಕಿದ್ರೆ ಎಂತ ಆಗ್ತದೆ ಅಂತ ಹೇಳಿದರೆ ರೌಂಡಾಗಿ ತಿಕ್ಕಿದರೆ ಡೆಡ್ ಸ್ಕಿನ್ ಎಲ್ಲ ಇದ್ದರೆ ಹೋಗ್ತದೆ ಮತ್ತು ಸ್ಕಿನ್ ಸಾಫ್ಟ್ ಆಗ್ತದೆ ನೋಡಿ. ಮತ್ತು ಬಿಸಿಲಿಗೆ ಹೋದ
ಅಂದರೆ ಇಲ್ಲಿವರೆಗೆ ಬಟ್ಟೆ ಹಾಕ್ಕೊಂಡಿರ್ತಾರಲ್ವ ಮಕ್ಕಳು ಸ್ಕೂಲ್ಗೆ ಹೋಗುವಾಗ, ಅಂದರೆ ಇಷ್ಟು ಇಲ್ಲಿವರೆಗೆ ಇರ್ತದೆ, ಇಲ್ಲಿ ಮೇಲ್ಗಡೆ ಬೆಳ್ಳಗಿರ್ತದೆ, ಬಿಸಿಲಿಗೆ ಹೋದ ಜಾಗ ಎಲ್ಲ ಕಪ್ಪಿರ್ತದಲ್ಲ, ಅವಾಗ ನೋಡಿ ಇಲ್ಲಿ ಹೀಗೆ ಹಾಕಿದರೆ ಆಯಿತು ನೋಡಿ. ಹೀಗೆ ಹಾಕಿ ಒಂದು ಕಾಲು ಗಂಟೆ ಬಿಡಿರಿ, ಮಕ್ಕಳಿರೋದು ಕಷ್ಟ, ಕಾಲು ಗಂಟೆ ನಿಲ್ಲೋದು ಕಷ್ಟ ಆಯಿತಾ, ಆದರೂ ಕಾಲು ಗಂಟೆ ಎಂತಾದರೂ ಮಾಡಿ ನಿಲ್ಲಿಸಿ ಅವರನ್ನು, ಆಮೇಲೆ ಅದನ್ನು ತೊಳೆದು ತಗೊಬನ್ನಿ. ಆವಾಗ ನೋಡಿ ನಿಮ್ಮ ಸ್ಕಿನ್ನಲ್ಲಿ ಫಸ್ಟ್ ಡೇಯಲ್ಲೇ ಚೇಂಜಸ್ ಗೊತ್ತಾಗ್ತದೆ, ನಿಮ್ಮದು ಸ್ಕಿನ್ ಕಲರ್ ಎಷ್ಟು, ಮಕ್ಕಳದ್ದು ಸ್ಕಿನ್ ಕಲರ್ ಎಷ್ಟು ಚೇಂಜ್ ಆಗಿದೆ ಅಂತ ಹೇಳಿಕೊಂಡು. ಇವನು ಕಾಲು ಗಂಟೆ ನಿಲ್ತಾನೆ ಇಲ್ವ ನನಗೆ ಗೊತ್ತಿಲ್ಲ. ಇವಾಗ ನಾನು ನನಗೆ ಹಚ್ಚಿ ತೋರಿಸ್ತೇನೆ ನಾವು ದೊಡ್ಡವರು ಯಾವ ರೀತಿಯಲ್ಲಿ ಬಳಸಬೇಕು ಅಂತ. ನೋಡಿ ದೊಡ್ಡವ್ರಿಗಾದರೂ ಕೂಡ ಹಾಗೆ ನೋಡಿ, ಹೀಗೆ ರೌಂಡಾಗಿ ಮಾಡಬೇಕು. ಅಂದರೆ ಈ ಜಾಗದಲ್ಲಿ ಜಾಸ್ತಿ ಕಪ್ಪಿರ್ತದೆ ನೋಡಿ, ಅಲ್ಲೆಲ್ಲ ಸ್ವಲ್ಪ ಜಾಸ್ತಿ ಹಚ್ಚಿ. ನನಗೆ ಹಚ್ಚು, ನನಗೆ ಹಚ್ಚು ಬಾ. ಹಾಂ ನೋಡಿ ಇವನು ರೌಂಡಾಗಿ ತೋರ್ತಾನೆ ನೋಡಿ, ಅದೇ ರೀತಿ ರೌಂಡ್ ರೌಂಡಾಗಿ ತೆಗಿಬೇಕು ಆಯಿತಾ, ಆವಾಗ ಡೆಡ್ ಸ್ಕಿನ್ ಎಲ್ಲ ಹೋಗ್ತದೆ ನೋಡಿ. ಒಂದು 10 ನಿಮಿಷ ನೋಡಿ ಹೀಗೆ ಮಸಾಜ್ ಮಾಡ್ತಾ ಇರಿ. ಯಾವಾಗ ಎಂತಾಗ್ತದೆ ಅಂತ ಹೇಳಿದರೆ ನಿಮ್ಮ ಸ್ಕಿನ್ ಕೂಡ ಸಾಫ್ಟ್ ಆಗ್ತದೆ, ಮತ್ತು ಕಲರ್ ಎಲ್ಲ ಹೋಗ್ತದೆ, ಅಂದರೆ ಬಿಸಿಲಿಗೆ ಹೋಗಿ ಕಪ್ಪಾಗಿದೆಯಲ್ಲ ಅದೆಲ್ಲ ಹೋಗ್ತದೆ, ಮತ್ತು ಡೆಡ್ ಸ್ಕಿನ್ ಎಲ್ಲ ಹೋಗಬೇಕಲ್ಲ. ಒಂದು ಅದು ಆದ ಕಾರಣಕ್ಕೆ ಸ್ವಲ್ಪ, ಅಂದರೆ ಚಿಕ್ಕ ಮಕ್ಕಳಿಗೆ ಇಷ್ಟು ಜೋರಾಗಿ ಮಾಡೋದು ಬೇಡ, ತುಂಬ ಜೋರಾಗಿ ಮಾಡೋದು ಬೇಡ. ದೊಡ್ಡವರಿಗಾದರೆ ಸ್ವಲ್ಪ ಜೋರಾಗಿ ಮಾಡಿ ಆಯಿತಾ, ಆವಾಗ ಬೇಗನೆ ಹೋಗುತ್ತೆ. ಅಂದರೆ ಮಕ್ಕಳದ್ದು ತುಂಬ ಸೆನ್ಸಿಟಿವ್ ಸ್ಕಿನ್ ಇರೋದ್ರಿಂದ ಮುಖಕ್ಕೆ ಬೇಡ 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 ನೋಡಿ, ಮುಖ ಹಚ್ಚಿದ್ರೆ ಎಂತ ಆಗೋದಿಲ್ಲ ಆಯಿತಾ, ಹೆದರದು ಬೇಡ. ಅಂದರೆ ಅವನು ಎಲ್ಲ ಮುಖ ಎಲ್ಲ ಗಲೀಜು, ಇಡೀ ಮನೆ ಎಲ್ಲ ಗಲೀಜು ಮಾಡ್ತಾನೆ, ಆದ ಕಾರಣಕ್ಕೆ ಹೇಳಿದ್ದು ನೋಡಿ. ಚಂದ ಮಾಡಿ ನೋಡಿ, ಈ ಥರ ಬಿಟ್ಟು 1/2 ಗಂಟೆ, ದೊಡ್ಡವ್ರು ಚಿಕ್ಕ ಮಕ್ಕಳಿಗಾದರೆ ಒಂದು 1/4 ಗಂಟೆ ಬಿಡಿ, ದೊಡ್ಡವರಿಗಾದರೆ ಒಂದು 1/2 ಗಂಟೆ ಬಿಟ್ಟು ಕೈಯನ್ನು ವಾಶ್ ಮಾಡ್ಕೊ ಬನ್ನಿ, ಕೈಗೆ ಕಾಲಿಗೆ ಎಲ್ಲ ವಾಶ್ ಮಾಡ್ಕೊ ಬನ್ನಿ ನೋಡಿ. ಇದೇ ರೀತಿ ಮುಖಕ್ಕೆ ಕೂಡ ಹಚ್ಬೋದು, ಆದರೆ ಮುಖಕ್ಕೆ ಹಚ್ಚಿ ಹೀಗೆ ಎಲ್ಲ ಮಾಡಲಿಕ್ಕೆ ಹೋಗೋದು ಬೇಡ ಆಯಿತಾ, ಸ್ವಲ್ಪ ಹೀಗೆ ಹಚ್ಚಿ ಸುಮ್ಮನೆ ಬಿಟ್ಟರೆ ಸಾಕಾಗ್ತದೆ ನೋಡಿ. ನಾನು 1/2 ಗಂಟೆ ಆದ ನಂತರ ಸಿಗ್ತೇನೆ, ಇಲ್ಲ ಅಂತೇಳಿದ್ರೆ ಇವನು ಎಲ್ಲ ಮನೆಯೆಲ್ಲ ಗಲೀಜು ಮಾಡಿರ್ತಾನೆ, ಇದರಲ್ಲೇ ಗಲೀಜು ಮಾಡಿರ್ತಾನೆ ಆಯಿತಾ. 1/2 ಗಂಟೆ ಆದ ನಂತರ ನಾನು ನಿಮ್ಮ ಜೊತೆಗೆ ಸಿಗ್ತೇನೆ ನೋಡಿ. ಗಂಡು ಮಕ್ಕಳಿಗೆ ಕೂಡ ಆಸೆ ಇರ್ತದಲ್ವಾ, ನಾವು ಕೂಡ ಚಂದ ಕಾಣಿಸ್ಬೇಕು ಅಂತ. ಬರೀ ಹೆಣ್ಣು ಮಕ್ಕಳಿಗೆ ಮಾತ್ರ ಅಲ್ಲ, ಗಂಡು ಮಕ್ಕಳಿಗೆ ಕೂಡ ನೋಡಿ, ರೌಂಡ್ ರೌಂಡ್ ಅಂತ ನೋಡಿ ಆಯ್ತಾ. 1/2 ಗಂಟೆ ಆದ ನಂತರ ನಾನು ಸಿಗ್ತೇನೆ ನೋಡಿ. ಇವಾಗ 1/2 ಗಂಟೆ ಆಯಿತು, ನಾನು ಕೈ ವಾಶ್ ಮಾಡ್ಕೊಂಡು ಬಂದೆ ನೋಡಿ. ಈ ಕೈಗೂ ವ್ಯತ್ಯಾಸ ನಿಮಗೆ ಕಾಣಿಸುತ್ತೆ ನೋಡಿ, ಈ ಕೈ ಎಷ್ಟು ಬೆಳ್ಳಗಾಗಿದೆ ಈ ಕೈ, ಈ ಕೈಗೆ ಹೋಲಿಸಿದ್ರೆ ನೋಡ್ಬೋದು ನೀವು ನೋಡಿ. ಈ ಕೈಗೆ ನಾನು ಹಚ್ಚಿದ್ದು, ಈ ಕೈಗೆ ಹಚ್ಚಿಲ್ಲ ಆಯಿತಾ, ನಿಮಗೆ ಚೇಂಜಸ್ ಗೊತ್ತಾಗ್ತದೆ ನೋಡಿ. ಇವನು ನೋಡಿ ಎರಡು ಕೈಗೆ ಕೂಡ ಹಚ್ಚಿದ್ದಾನೆ, ಎರಡು ಕೈಗೆ ಕೂಡ ಹಚ್ಚಿದ್ದಾನೆ. ಇವಂದು ಎರಡು ಕೈಗೆ ಕೂಡ ನಾನು ಹಚ್ಚಿದ್ದೆ ನೋಡಿ, ಎರಡು ಕೈಗೆ ಹಚ್ಚಿದ್ದೆ. ಮುಖಕ್ಕೆ ಕೂಡ ಅವನಿಗೆ ಅವನೇ ಹಚ್ಕೊಂಡಿದ್ದ, ಕಾಲಿಗೆ ಎಲ್ಲ ಕಡೆ, ಕುತ್ತಿಗೆಗೆ ಎಲ್ಲ ಕಡೆ ಹಚ್ಚ, ಕೈಗೆ ಕಾಲಿಗೆ ಎಲ್ಲ ಕಡೆ ಕೂಡ ಹಚ್ಚಿದ್ದ, ಅವನೇ ಹಚ್ಕೊಂಡಿದ್ದ ಮುಖಕ್ಕೆ ಎಲ್ಲ. ಚೇಂಜಸ್ ಕಾಣಿಸ್ತದೆ ನೋಡಿ, ಸಾಫ್ಟ್ ಆಗ್ತದೆ ಆಯಿತಾ ಸ್ಕಿನ್. ಅಂದರೆ ಚಿಕ್ಕ ಮಕ್ಕಳಿಗೆ ಮುಖಕ್ಕೆಲ್ಲ ಹಾಕಬಾರ್ದು ಅಂತ ಹೇಳ್ಕೊಂಡು ಭಯ ಇಲ್ಲ, ಭಯ ಪಡುವುದು ಬೇಡ ಆಯಿತಾ. ದೊಡ್ಡವರು ಕೂಡ ಮುಖಕ್ಕೆ ಹಚ್ಕೋಬೋದು, ಚಿಕ್ಕವರಿಗೆ ಕೂಡ ಹಚ್ಬೋದು. ಸಂಟ್ಯಾನ್ ಅಂತ ಹೇಳಿ ಬಿಸಿಲಿಗೆ ಹೋಗಿ ಕಪ್ಪಾಗೋದು, ಬರೇ ಕೈಕಾಲು ಮಾತ್ರ ಕಪ್ಪಾಗೋದಲ್ಲ, ಇಡೀ ಮುಖನೂ ಕೂಡ ಕಪ್ಪಾಗ್ತದಲ್ಲ, ಬಿಸಿಲಿಗೆ ಬೀಳ್ತದಲ್ಲ ಮುಖ ಎಲ್ಲ, ಅಂಥವ್ರು ಕೂಡ ಯೂಸ್ ಮಾಡ್ಬೋದು. ಹಾಗೆ ಇಲ್ಲಿ ಕೂತ್ಕೊಂಡ್ರೆ ಎಂತ ಮಾತಾಡೋದು ಅಂತ ಹೇಳ್ಕೊಂಡೆ ಮರ್ತು ಹೋಗ್ತದೆ, ಅವನು ಅಷ್ಟು ಉಪದ್ರ ಕೊಡ್ತಾ ಇರ್ತಾನೆ. ತುಂಬ ಜನ ಕಮೆಂಟ್ ಮಾಡ್ತಾರಲ್ಲ ಅವನನ್ನು ಕೂಡ ವಿಡಿಯೋದಲ್ಲಿ ತೋರಿಸಿ ಅಂತ ಹೇಳ್ಕೊಂಡು, ಆದ ಕಾರಣಕ್ಕೆ ಅವನನ್ನು ಕೂಡ ತೋರಿಸೋದು ನಾನು. ಎಷ್ಟು ಉಪದ್ರ ಕೊಡ್ತಾನಂತ ಹೇಳಿದ್ರೆ ಅಪ್ಪ ಹೇಳಲಿಕ್ಕೆ ಆಗೋದಿಲ್ಲ ಆಯಿತಾ. ಮತ್ತು ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ನೋಡಿ, ಪ್ಲೀಸ್ ಅವರು ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಆದಷ್ಟು ಜನರಿಗೆ ಈ ವಿಡಿಯೋನನ್ನು ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡಿ, ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೆ ಒಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ, ಮತ್ತು ನಾನು ಹೀಗೆ ಒಳ್ಳೆ ಒಳ್ಳೆ ಹೋಮ್ ರೆಮಿಡಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಸ್ಕಿನ್ಗೆ ಸಂಬಂಧಪಟ್ಟಿದ್ದು, ಕೂದಲಿಗೆ ಸಂಬಂಧಪಟ್ಟಿದ್ದು, ಮತ್ತು ದೊಡ್ಡವರ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು, ಮತ್ತು ಮಕ್ಕಳ ಸ್ಕಿನ್ ಕೇರ್ ಬಗ್ಗೆ ಕೂಡ ನಾನು ವಿಡಿಯೋ ಮಾಡ್ತೇನೆ. ಮತ್ತು ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದ್ದೀರಾ ಅಥವಾ ನೋಡಲಿಲ್ಲ, ಎಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತಿದ್ದೇನೆ, ಎಲ್ಲರಿಗೂ ಒಳ್ಳೆಯದಾಗಲಿ. ಬಾಯ್. ಓ.